ಪ್ರತಿಯೊಬ್ಬ ಜನ ಸಪೋರ್ಟ್ ಮಾಡುವಂತ ವ್ಯಕ್ತಿ ಜೊತೆಗೆ ಹಲವಾರು ಜನಗಳಿಗೆ ಇರ್ಬೋದು, ಬೇರೆ ಅಂಗವಿಕಲ ಇರ್ಬೋದು, ಪ್ರತಿಯೊಂದು ಸಪೋರ್ಟ್ ಮಾಡುವಂತ ನಾವು ಸಪೋರ್ಟ್ ಮಾಡಬೇಕು. ಅವರಿಗೆ ನಾವು ಉತ್ತೇಜನ ನೀಡಿ ಇಂಥವ್ರನ್ನ ಎಂಜನೆ ಮಾಡಬೇಕು ಅಂತ ನಾವು ಕೇಳಬೇಕು. ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ರೆ ಅಂಗವಿಕಲರಾಗ್ಬೋದು, ರಸ್ತೆ ಆಗ್ಬೋದು, ಕುಡಿಯೋ ನೀರಿರ್ಬೋದು. ನಾನು ಶ್ರೀರಂಗಪಟ್ಟಣ ತಾಲೂಕು ತಾಲೂಕು ಬೆಳಗಾವಿ ಹೋಗಿ ಸಂಘದಿಂದ ಬಂದಿರೋದು. ಕಾರಣ ಏನಂದ್ರೆ ಅಜ್ಜು ಅವರು ನನಗೆ ಈಗ ಒಂದು 7 ವರ್ಷದಿಂದ ಪರಿಚಯ ಆಯ್ತು. 7 ವರ್ಷದಿಂದ ಇವ್ರು ಬಹಳ ಹೆಚ್ಚು ಸರಳ ಜೀವಿ ಅಂದ್ರೆ ಕೊರೋನಾ ಟೈಮಲ್ಲಿ ಬಹಳ ಅಚ್ಚರಿ ನೋಡಿದ್ರೆ ಸರ್ಕಾರ ಮಾಡಿದ ಕೆಲಸನ ಬಡವ ಮಗಳಿಗೆ ಮತ್ತೆ ಕೂಲಿ ಕಾರ್ಮಿಕರಿಗೆ ತಾವೇ ಸ್ವತಃ ತಂದು ಅಡುಗೆ ಮಾಡಿ ಬಡತಂತ ವ್ಯಕ್ತಿ, ಅನಾಥ ಆಶ್ರಮಗಳಿಗೆ ಬಳಸ್ಕೊಡಂತ ವ್ಯಕ್ತಿ, ಇಂಥ ವ್ಯಕ್ತಿನ ಗೆಲ್ಸಿದ್ರೆ ಸಮಾಜ ಅಭಿವೃದ್ಧಿ ಆಗುತ್ತೆ ಮತ್ತೆ ಬಡವರುಗಳು ಉದ್ದಾರ ಆಯ್ತಾರೆ. ಜನಗಳ ಕಣ್ಣ ಸುಖನ ಬಹಳ ಅತ್ಯಂತ ನೋಡುವಂತ ವ್ಯಕ್ತಿ ಅವರಿರ್ಬೋದು, ಅವ್ರ ತಮ್ಮಂದ್ರೆ ಇರ್ಬೋದು, ಎಲ್ಲರೂ ಕೂಡ ಬಹಳ ಸರಳ ವ್ಯಕ್ತಿಗಳು. ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ ಬಡವರಾದ್ರೆ ಅವ್ರ ಬೇಗ ಸಹಾಯ ಮಾಡೋದು, ಮತ್ತೆ ನಾನು ಹೊಸ್ಕೊಂಡಿದ್ದ ಮಕ್ಕಳುಗಳಿಗೆ ಫೀಸ್ ಕಟ್ಟೋದು, ಸ್ಕೂಲ್ ಫೀಸ್ ಇಲ್ಲ ಅಂದ್ರೆ ಫೀಸ್ ಕಟ್ಟೋದು, ಇಂಥವ್ರನ್ನ ನಾನು ಬಹಳ ಹತ್ತಿದ್ದೆ ನೋಡಿ. ಅವ್ರ ಸೇರ್ಕೊಂಡು ನಾನೇ ಉದಾಹರಣೆ, ನಾನೇ ಅವ್ರ ಮನೆ ಸೈಟ್ ತಗೊಳ್ತೀವಿ, ಅವರು ಸೈಟ್ ಸೈಟ್ ತಗೊಳ್ತೀವಿ ಬಂದ್ರೆ ಬರೀ ಪ್ರಾಬ್ಲಮ್ ಹೇಳ್ಕೊಂಡ್ರೆ ನನಗೆ ಅರ್ಧ ಕಾಲದ ಬಿಟ್ಟು ಸೈಟ್ ಕೊಡುತ್ತ ವ್ಯಕ್ತಿ, ನಾನು ಸೈಟ್ ಕೊಟ್ಟು ಅಥವಾ ಬುಟ್ಟು ಕೊಟ್ಟು ಅಂತ ನನಗೆ ಬಂದಿಲ್ಲ. ಇಂಥ ವ್ಯಕ್ತಿಗಳನ್ನ ಪರಿವರ್ತನೆ ಮಾಡಿದ್ರೆ ಇವರು ಸಮಾಜನ ಪರಿವರ್ತನೆ ಮಾಡ್ತಾರೆ. ಬೇರೆ ಯಾರೋ ಎ ಸಿ ರೂಮ ಕುತ್ಕೊಂಡು ಮಾತಾಡ್ಕೊಂಡು ಅಲ್ಲಿಂದ ಕುತ್ಕೊಂಡು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಮಗೆ ಚುನಾಯಿತಿ ಆಯ್ಕೆ ಮಾಡ್ಕೊಂಡ್ರೆ ಇಲ್ಲಿ ಜನಗಳ ಸಮಸ್ಯೆ ಗೊತ್ತಾಗಲ್ಲ. ಪಾಪ ಎಷ್ಟೋ ಜನ ಫೀಸ್ ಇಲ್ಲ, ನಾನು ಅವ್ರ ಆಫೀಸ್ ಹತ್ರ ಕೆಲವು ಟೈಮಲ್ಲಿ ಬರ್ತೀನಿ, ಫೀಸ್ ಇಲ್ದೇ ಮಕ್ಕಳಿಗೆ ಇವರು ಫೀಸ್ ಕೊಟ್ಟು ಕಳ್ಸ್ಕೊಡ್ತಾವ್ರೆ. ನಾನು ಏನ್ ಸರ್ ಇದು ಅಂದ್ರೆ ಬೋಡಿ ರಗೋಣ ಮಾಡ್ಬೇಕು. ಕೊರೋನಾ ಟೈಮಲ್ಲಿ ಅಂತೂ ಊಟಕ್ಕಿಲ್ಲ, ಬೆಳಿಗ್ಗೆ 6 ಗಂಟೆ ಹೋಗಿ
ನಾನು ನೋಡ್ತೀನಿ 6 ಗಂಟೆಗೆ ಹೋಗಿ ತರಕಾರಿ ಆಲೋಚನೆ ಮಾಡ್ಕೊಂಡು ತರಕಾರಿ ತರ್ತಾರೆ, ಅವರೇ ಎರಡು ಬರುತ್ತಾರೆ ಊಟ ಕೊಡ್ತಾರೆ, ಮನೆ ಮನೆಗೆ ದೌಸಗಳನ್ನ ಕೊಡ್ತಾರೆ, ಮನೆ ಮನೆಗೆ ರೇಷನ್ ಮಾಡ ಮಾಡ್ತಾರೆ. ಇಂಥ ವ್ಯಕ್ತಿ ಯಾರು? ಇವರು ಕುಟುಂಬದವರು, ರಾಜಕೀಯ ಕುಟುಂಬ ಬಂದವರಲ್ಲ ಪಾಪ, ನಮ್ಮಂಗೆ ಬಡು ಕುಟುಂಬ ಬಂದವರು. ಏನೋ ದೇವರು ಬಂದ್ಬಿಟ್ಟ ನಮ್ಮ ಅದೃಷ್ಟ ತೋರಬೇಕು ಇಂಥವ್ರನ್ನ ನಮ್ಮ ಸಮಾಜದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಉಟ್ಕೊಂಡಿರೋದು. ಅದಕ್ಕಾಗಿ ಜನಗಳನ್ನ ನಾವು ಕೇಳ್ಕೊಳ್ಬಿಟ್ಟಿದ್ದೆ, ನಿಮ್ಗೆ ಮುಂದೆ ಒಳ್ಳೆ ಅಭಿವೃದ್ಧಿ ಆಗಬೇಕು ಅಂದ್ರೆ ಇಂಥ ಜನಗಳನ್ನ ಆಯ್ಕೆ ಮಾಡಿದ್ರೆ ನಮ್ಮ ಮಕ್ಕಳುಗಳಿಗೆ ಸಣ್ಣ ಫೀಸ್ ಕೊಡೋದು, ಫೀಸ್ ಕೊಡೋದೇ ಆಗ್ಲಿ ಅಥವಾ ಎಜುಕೇಶನ್ ಆಗ್ಲಿ, ಆಸ್ಪತ್ರೆ ಯಾವುದೇ ಸೌಕರ್ಯಗಳನ್ನ ನೀವು ನೇರವಾಗಿ ಹೋಗಿ ಕೇಳ್ಬೋದು, ಬೇರೆಯವ್ರನ್ನ ಕೇಳೋದಿದ್ರೆ ನೇರವಾಗಿ ಹೋಗಿ ಕೇಳ್ಬೋದು. ಹಂಗಾಗಿ ನಾವು ನೋಡಿ ಸಹಕಾರ ಕೊಡ್ಬೇಕು ನಮ್ಮ ಜನ, ನಾವು ಕೇಳ್ಕೊಳ್ತಿದ್ದೀವಿ. ದಯಮಾಡಿ ಇವ್ರನ್ನ ಮುಂದೆ ಸಹಕಾರ ಕೊಡಿದ್ರೆ, ಎಂಎಲ್ಎ ಮಾಡಿದ್ರೆ ನಿಮ್ಮ ಮನೆ ಮಗನಂತರ ಇವ್ರಂತ ದೇವಮಾನ ಹಾಕ್ತಿದ್ರೆ. ನಾವು ಬರೀ ಅಜ್ಜೋಣ ಅಲ್ಲ, ಬರೀ ಮುಸ್ಲಿಮ್ಸ್ ಅಂತ ಅಲ್ಲ, ನಾವು ಹಿಂದೂಗಳಾದ್ರೂ ಕೂಡ ದೇವಮಾನ ಮಾಡ್ತಾರೆ. ಯಾರೋ ವ್ಯಕ್ತಿಗಳು, ಸಿಟಿ ವಿವೇಕ ವ್ಯಕ್ತಿಗಳು, ರಂಜೇಗೌಡ, ಕರೀಗೌಡ, ಅದೆಲ್ಲರೂ ಸಮಾಜ ಉದ್ದಾರ ಆಗಲ್ರಿ. ರಂಜೇಗೌಡ, ಕರೀ, ಕರೀಗೌಡ, ಟಿಪ್ಪುಸ್ವಾಮಿ ಸಮಾಜ ಉದ್ದಾರ ಆಗಲ್ಲ. ಬಡವಬ್ಬರು ಸೇವೆ ಅದನ್ನ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು, ಬಡಮಕ್ಕಳಿಗೆ ಫೀಸ್ ಕಟ್ಟಿಸ್ಬೇಕು, ಓದು ಹಿಂದಕ್ಕೆ ಅಜ್ಜೋಣ ಕೆಲಸ ಮಾಡಿದ್ರೆ ಸಮಾಜ ಅದೇ ಓದ್ಬಿಟ್ರೆ ಸಮಾಜ ಉದ್ದಾರ. ಅದಕ್ಕೆ ನಾವು ದಯಮಾಡಿ ಇಂಥ ಜನಗಳಿಗೆ ಸಹಕಾರ ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತೀವಿ. ಸರ್ಕಾರ ಅಭಿನಂದನೆಗಳು ಅಜೀಜ್ ಉಲ್ಲಾ ಅಜ್ಜು ಸರ್ ಅವರಿಗೆ, ಅಜ್ಜು ಭಾಯ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿರುವ ಪ್ರಭಾ ಸಲೀಂ ಸರ್ ಅವರಿಗೆ ಧನ್ಯವಾದಗಳು. ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಅಭಿನಂದನೆಗಳು ಸಲ್ಲಿಸಲು ಕೇಳಿಕೊಳ್ತೇನೆ. ದಯವಿಟ್ಟು ಎಲ್ಲರೂ ಸಹಕರಿಸಿಕೊಂಡು ಚಪ್ಪಾಳೆ ತಟ್ಟುವುದರ ಮೂಲಕ ವೇದಿಕೆ ಮೇಲೆ ತಂದುಕೊಳ್ಳುತ್ತೇನೆ. ಸರ್, ಮೀಡಿಯಾ ಅವರಿಗೆ ಜಾಗ ಬಿಡಿ ಸರ್, ನಿಮ್ಗೆ ಫೋನ್ ಬರ್ತಾ ಇದೆಯಲ್ಲ ಸರ್, ನೋಡಿಲಿ. ಗೌರವಾದಂತ ಶ್ರೀ ಅಹಮದ್ ಸರ್ ಅವರು ಕೂಡ ಈ ವೇದಿಕೆಗೆ ಆಗುತ್ತಬೇಕೆಂದು ಕುಂದೂರಿನಿಂದ ಸ್ವಾಗತ ಮಾಡಿಕೊಂಡು ಚಪ್ಪಾಳೆ ತಟ್ಟುವುದರ ಮೂಲಕ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಮುಂದಿನ ಚುನಾವಣೆಯಲ್ಲಿ ನರಸಿಂಹರಾಜ ಕ್ಷೇತ್ರದ ಎಂಎಲ್ಎ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ. ನೀವುಗಳು ಆಶೀರ್ವಾದ ಮಾಡಿ ಅವರನ್ನು ಗೆಲ್ಲಿಸಿದರೆ ಅವರು ವಿಧಾನಸಭೆ ಸದಸ್ಯರಾದರೆ ಇನ್ನೂ ಉತ್ತಮ ಸೇವೆಯನ್ನು ಸಲ್ಲಿಸುವುದಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ನಮ್ಮನ್ನು